ಆದರೆ ಬರುವಂತ ಬುಲ್ಡೇಜರು ಧರ್ಮಗಳ ವಿರುದ್ಧವಾಗಿ ಬರಬಾರ್ದು ಯಾವ ಒಬ್ಬ ಭ್ರಷ್ಟಾಚಾರ ಮಾಡಿ ಇರ್ತಾನೋ ಇವನು ಭ್ರಷ್ಟಾಚಾರ ಮಾಡಿದನೆ ಅಂತಂದಿದ್ದ ಕೂಡಲೇ ಅವರ ಮನೆ ಮೇಲೆ ಬುಲ್ಡೇಜರನ್ನು ಇವತ್ತು ಜಾರಿ ಮಾಡಬೇಕಾಗಿದೆ ಸರ್ ಬಿಜೆಪಿ ಸರ್ಕಾರ ಇದೇ ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ ಬುಲ್ಡೇಜರ್ ಬೇಕು ಅಂತ ಹೇಳ್ತಿದೆ ಇವತ್ತು ಬುಲ್ಡೇಜರ್ ಬರಲಿ ಅನ್ನೋದು ಕೂಡ ನಾವು ಸ್ವಾಗತ ಮಾಡ್ತೀವಿ ಆದರೆ ಬರುವಂತ ಬುಲ್ಡೇಜರು ಧರ್ಮಗಳ ವಿರುದ್ಧವಾಗಿ ಬರಬಾರ್ದು ಯಾವ ಒಬ್ಬ ಭ್ರಷ್ಟಾಚಾರ ಮಾಡಿ ಇರ್ತಾನೋ ಇವನು ಭ್ರಷ್ಟಾಚಾರ ಮಾಡಿದನೆ ಅಂತಂದಿದ್ದ ಕೂಡಲೇ ಅವರ ಮನೆ ಮೇಲೆ ಬುಲ್ಡೇಜರನ್ನು ಇವತ್ತು ಜಾರಿ ಮಾಡಬೇಕಾಗಿದೆ ಸರ್ ಅದರ ಜೊತೆಗೆ ಯಾವುದೇ ಒಬ್ಬ ರಾಜಕಾರಣಿ ಇಲ್ಲಿ ಪಕ್ಷದ ವಿರುದ್ಧವಾಗಿ ನಾವು ಧ್ವನಿ ಎತ್ತುತ್ತಿಲ್ಲ ನಾವು ಪ್ರಜೆಗಳು ಯಾವುದೇ ಪಕ್ಷ ತಪ್ಪು ಮಾಡಿದ್ರೂ ಆ ಪಕ್ಷವನ್ನ ತಪ್ಪುಗಳನ್ನು ಗುರುಸಬೇಕಾಗಿರೋದು ನಾವು ಮತ್ತೆ ನೀವು ನೀವು ಅತಿ ಹೆಚ್ಚು ಯಾವುದೇ ಪಕ್ಷ ತಪ್ಪು ಮಾಡಿದ್ರೂ ಇವತ್ತು ತನಕ ಗುರುಸ್ಕೊಂಡು ಬರ್ತಾ ಇದ್ದೀರಿ ಇವತ್ತು ಇಡೀ ಹೋರಾಟಕ್ಕೆ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನು ನಾವು ರಿಲೀಸ್ ಮಾಡಿದ್ದೀರಿ ಅಂತಂದ್ರೆ ನಾವು ಕೇಳ್ಕೊಳ್ಳೋದು ಸರ್ಕಾರದಲ್ಲಿ ಬುಲ್ಡೇಜರ್ ಯಾವತ್ತೋ ನೀವು ತಗೊಂಬರಬದಲು ಇದರಲ್ಲಿ ಏನು ಇನ್ಲೀಗಲ್ ಆಗಿದೆಯಲ್ಲ ಈ ಬುಲ್ಡೇಜರ್ ಈ ಕಾಲೇಜನ್ನು ನಿಮ್ಮ ಕೈಯಲ್ಲಿ ಉರುಳಿಸೋಕ್ಕೆ ಸಾಧ್ಯತೆ ಇದೆಯಾ ಅನ್ನೋದು ಪ್ರಶ್ನೆ ಸರ್ ಯಾಕೆಂತಂದ್ರೆ ಧರ್ಮಗಳ ವಿರುದ್ಧ ನಾವು ಕಿತ್ತಾಡ್ಕೊಂಡು ಹೋಗ್ತಾ ಇದ್ರೆ ಧರ್ಮಗಳನ್ನೇ ನಾವು ಟೀಕೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ರಾಜಕಾರಣಿಗಳು ಮಾಡ್ತಾ ಇರುವಂತಹ ತಪ್ಪುಗಳನ್ನು ನಾವು ಯಾರು ತೋರಿಸ್ಕೊಡಕ್ ಆಗ್ತಾ ಇಲ್ಲ ಸರ್ ನಾನು ಸರ್ಕಾರದಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ ಸರ್ಕಾರ ಬಡವರ ಸೇವೆ ಜನಗಳ ಸೇವೆ ಅವರ ಪಕ್ಷಗಳನ್ನು ಉಳಿಸ್ಕೊಳ್ಳೋದ್ರಲ್ಲಿ ನಿರಂತರವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾಗ ಕೆಲವು ರಾಜಕಾರಣಿಗಳಾಗಿರ್ಲಿ ಕೆಲವು ಸರ್ಕಾರಿ ಅಧಿಕಾರಿಗಳಾಗಿರ್ಲಿ ಭ್ರಷ್ಟಾಚಾರನ ಮೋಸನ ಮಾಡಿರೋದು ಅವ್ರಿಗೆ ಗೊತ್ತಾಗಲ್ಲ ಈಗ ನಮ್ಮಂಥವ್ರು ಅಥವಾ ಪತ್ರಿಕೆ ಮಾಧ್ಯಮದವರು ಇಂಥ ಕಡೆ ಭ್ರಷ್ಟಾಚಾರ ನಡೆದಿದೆ ಇಂಥ ತಪ್ಪುಗಳು ನಡೆದಿದೆ ವಿತ್ ಡಾಕ್ಯುಮೆಂಟ್ಸ್ ಕೊಟ್ಟಾಗ ಸರ್ಕಾರದವರು ತಕ್ಷಣ ಅದರ ಮೇಲೆ ಕ್ರಮವನ್ನು ತಗೊಳ್ಬೇಕು ಯಾಕಂತಂದ್ರೆ ಸರ್ಕಾರಕ್ಕೆ ಮಾಹಿತಿಗಳಿರಲ್ಲ ಈಗ ನಾವು ಸರ್ಕಾರಕ್ಕೆ ಒಬ್ಬ ಎಮ್ ಎಲ್ ಎ ಎಂ ಚಂದ್ರಪ್ಪ ಅನ್ನೋ ವ್ಯಕ್ತಿ ಇವತ್ತು ಇನ್ಲೀಗಲ್ ಬಿಲ್ಡಿಂಗ್ ಅನ್ನ ಕೊಟ್ಟು ಕಟ್ಕೊಂಡು ಮೂರ್ ಅಂತಸ್ತಿಗೆ ಟೌನ್ ಪ್ಲಾನಿಂಗ್ ಅಲ್ಲಿ ತಗೊಂಡು ಆರ್ ಅಂತಸ್ತನ್ನ ಬಿಲ್ಡಿಂಗ್ ಕಟ್ಟಿದಾರಲ್ಲ ಹಾಗಾದ್ರೆ ಇದಕ್ಕೆ ಯಾವ ರೀತಿ ಕ್ರಮ ತಗೊಳ್ತೀರಾ ಅನ್ನೋದು ನಮ್ದೊಂದು ಪ್ರಶ್ನೆ ಸರ್ ಸೊ ಈಗ ನಮಗೇನಂತಂದ್ರೆ ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಮುಂದೆ ಇದೆ ಇವತ್ತು ಈ ಡಾಕ್ಯುಮೆಂಟ್ಸ್ ವ್ಯಾಲ್ಯೂ 8 ತಿಂಗಳು ತುಂಬ ಕಷ್ಟಪಟ್ಟು ತೆಗೆದಿದ್ದೀರಿ ಇದು ನಿಮ್ಮ ಮುಂದೆ ಇಟ್ಟಿದ್ದೀರಿ ಇದಕ್ಕೆ ಯಾವ ರೀತಿ ಶಕ್ತಿ ತುಂಬ್ತಿರೋ ಯಾವ ರೀತಿ ಈ ವ್ಯಕ್ತಿ ವಿರುದ್ಧವಾಗಿ ನೀವು ಮಾಹಿತಿನ ತೋರಿಸ್ಕೊಡ್ತಿರೋ ಅದ್ರ ಮೇಲೆ ಇಂಥ ಭ್ರಷ್ಟರಿಗೆ ಧ್ವನಿ ಇಂಥ ಭ್ರಷ್ಟರಿಗೆ ಶಿಕ್ಷೆ ಆಗೋಕ್ಕೆ ಸಾಧ್ಯ ಸರ್ ನಿಮಗೆ ಬರೀ ಈ ಮೂರು ಡಾಕ್ಯುಮೆಂಟ್ಸ್ ನಿಮಗೆ ಕಾಣಿಸ್ಬೋದು ಈ ಡಾಕ್ಯುಮೆಂಟ್ಸನ್ನು ಪತ್ತೆ ಹಚ್ಚಕ್ಕೆ ನಾವು ತುಂಬಾ ಕಷ್ಟಪಟ್ಬಿಟ್ಟಿದ್ದೀರಿ ಈ ಕಷ್ಟಕ್ಕೆ ನಿಮ್ಮ ಕಡೆಯಿಂದನೇ ಒಂದು ಶಕ್ತಿ ನಮಗೆ ತುಂಬಬೇಕು ಅಂತ ನಾವು ಕೇಳ್ಕೊಳ್ತೀರಿ ಸರ್ ಸೊ ಇದ್ರ ಜೊತೆಗೆ ಕೊನೆಯದಾಗಿ ನಾವು ಕೇಳ್ಕೊಳ್ಳೋದೇನು ಅಂದರೆ ಸರ್ ಯಾವುದೇ ಒಂದು ಪಕ್ಷ ಆಗಿರಲಿ ಯಾವುದೇ ಒಬ್ಬ ವ್ಯಕ್ತಿಯಾಗಿರಲಿ ಅವ್ರ ವಿರುದ್ಧವಾಗಿ ಅಂತೂ ನಾವು ಧ್ವನಿ ಎತ್ತುತ್ತಾ ಇಲ್ಲ ಯಾವುದೇ ಒಬ್ಬ ವ್ಯಕ್ತಿ ವಿರುದ್ಧ ಕೂಡ ನಾವು ಧ್ವನಿ ಎತ್ತುತ್ತಾ ಇಲ್ಲ ನಮ್ಮ ಧ್ವನಿ ಏನೇ ಇದ್ರೂ ಕೂಡ ಭ್ರಷ್ಟ ವಿರುದ್ಧನೇ ನಮ್ಮ ಧ್ವನಿ ಕೊನೆಯದಾಗಿ ನಿಮಗೆ ಮತ್ತು ಸರ್ಕಾರಕ್ಕೆ ನಾನು ಕೇಳೋದಿಷ್ಟೇ ನಾನು ಕೊಟ್ಟಿರೋಂಥ ಅಂದರೆ ನಮ್ಮ ತಂಡ ಕೊಟ್ಟಿರುವಂಥ ಮಾಹಿತಿ ಏನಾದರೂ ಸುಳ್ಳಾಗಿದ್ರೆ ಯಾಕೆಂತಂದ್ರೆ ಯಾರು ಬೇಕಾದರೂ ಹೆಸರು ಮಾಡೋಕ್ಕೋ ಮತ್ತೊಂದಕ್ಕೋ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ನಾನು ಇವತ್ತು ಸರ್ಕಾರಕ್ಕೂ ಕೂಡ ಪ್ರಶ್ನೆ ಮಾಡೋದಿಷ್ಟೇ ನಾನು ಕೊಟ್ಟಿರುವಂಥ ಡಾಕ್ಯುಮೆಂಟ್ಸಲ್ಲಿ ಅಂದರೆ ನಮ್ಮ ತಂಡ ಕೊಡುವಂಥ ಡಾಕ್ಯುಮೆಂಟ್ಸಲ್ಲಿ ಒಂದೇ ಒಂದು ತಪ್ಪು ಕಾಣಿಸಿದ್ರೆ ಕಾನೂನುಬದ್ಧವಾಗಿ ನಮ್ಮನ್ನು ಶಿಕ್ಷಿಸ್ರಿ ಅಕಸ್ಮಾತ್ ಇದರಲ್ಲಿ ಏನಾದರೂ ತಪ್ಪಿದೆ ಅಂದಿದ್ದ ಕೂಡಲೇ ತಕ್ಷಣ ನೀವು ಈ ಎಮ್ ಎಲ್ ಎ ವಿರುದ್ಧ ಕಾನೂನುಬದ್ಧವಾಗಿ ನೀವು ಕ್ರಮ ತಗೊಳ್ಬೇಕು